ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಲೋಕಿ ಸೀಸನ್ 2 ನ ಮೊದಲನೇ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರುವಂಥ ಮೊದಲನೇ ಸೀಸನ್ನ ಎಲ್ಲ ಎಪಿಸೋಡ್ಗಳನ್ನು ಕಥೆಯನ್ನು ನೀವು ತಿಳ್ಕೊಳ್ಬೇಕು ಅಂತಂತೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲೋಕಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀವಿ, ಅಲ್ಲಿ ನೀವು ಈ ಕಥೆಗಳನ್ನೆಲ್ಲ ತಿಳ್ಕೊಂಡು ಬರ್ಬೋದು. ಓಕೆ, ಇನ್ನು ಈ ಎಪಿಸೋಡ್ನ ಕಥೆಯ ವಿಚಾರಕ್ಕೆ ಬರೋದಾದರೆ ತುಂಬ ಸಿಂಪಲ್ಲಾಗಿ ಎಲ್ಲಿಗೆ ಮುಗಿಸಿದ್ರು ಅಲ್ಲಿಂದನೇ ವಾಪಸ್ ಕಥೆಯನ್ನು ಎತ್ಕೊಂಡಿದ್ದಾರೆ. ಅಂದರೆ ಸೆಲ್ವಿ ಈ ಹೂ ರಿಮೈನ್ಸ್ನ ಸಾಯಿಸೋದಕ್ಕಿಂತ ಮುಂಚೆ ಲೋಕಿಯನ್ನು ಟಿವಿಗೆ ಟೈಮ್ ಪೋರ್ಟಲನ್ನು ಓಪನ್ ಮಾಡಿ ತಳ್ಳಿಬಿಟ್ಟಿರ್ತಾಳೆ. ಆದರೆ ಲೋಕಿ ಅಲ್ಲಿಗೆ ಬಂದು ಮೋಬಿಯಸ್ಗೆ ಈ ವಿಷಯನೆಲ್ಲ ತಿಳಿಸ್ಬೇಕು ಅಂತ ಓದಿ ನೋಡಿದ್ರೆ ಮೋಬಿಯಸ್ಗೆ ಅಥವಾ B-15 ಹಂಟರ್ಗೆ ಇವ್ರು ಯಾರಿಗೂ ಕೂಡ ಲೋಕಿ ಯಾರಂತಾನೆ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಏನಾಗಿರುತ್ತೆ ಅಂತಂತೇಳಿದ್ರೆ ಅವನು ಪಾಸ್ಟ್ಗೆ ಬಂದುಬಿಟ್ಟಿರ್ತಾನೆ. ಯಾಕೆ ಅಂತಂತೇಳಿದ್ರೆ ಈ ಹೂ ರಿಮೈನ್ಸನ್ನು ಸಾಯಿಸೋದಕ್ಕಿಂತ ಮುಂಚೆನೆ ಅಲ್ಲಿ ಬ್ರಾಂಚ್ ಆಫ್ ಟೈಮ್ಲೈನ್ಗಳು ತುಂಬ ಕ್ರಿಯೇಟ್ ಆಗಿರ್ತಾವಲ್ಲ, ಹಂಗಾಗಿ ಲೋಕಿ ಟೈಮ್ ಸ್ಟ್ರೋಮ್ನ ಒಳಗಡೆ ಸಿಗಾಕ್ಕೊಂಡಿರ್ತಾನೆ. ಈ ಕಾರಣದಿಂದಾಗಿ ಇವನಿಗೆ ಟೈಮ್ ಸ್ಲಿಪ್ಪಿಂಗ್ ಆಗ್ತಾ ಇರುತ್ತೆ. ಅಂದರೆ ಅವನ ಫ್ಯೂಚರ್ಗೆ, ಪಾಸ್ಟ್ಗೆ ಮತ್ತು ಪ್ರೆಸೆಂಟ್ಗೆ ಈ ಥರ ಅವನ ಕಂಟ್ರೋಲ್ ಇಲ್ಲದೇ ಅವನು ಸ್ವಿಚ್ ಆಗ್ತಾ ಇರ್ತಾನೆ. ಇಲ್ಲಿ ಟಿ ವಿ ಒಳಗಡೆ ಲೋಕಿ ಯಾರಂತಾನೆ ಗೊತ್ತಿರಲಿದೆ ಇರೋದ್ರಿಂದ ಅವನನ್ನು ಎಲ್ಲರೂ ಇಳಿಯೋದಿಕ್ಕಂತೇಳಿ ನೋಡ್ತಾ ಇರ್ತಾರೆ. ಆದರೆ ಅವನು ತಪ್ಪಿಸ್ಕೊಂಡು ಬರ್ತಿರುವಾಗ ಮೇಲ್ಗಡೆ ಫ್ಲೋರಿಂದ ಕೆಳಗಡೆ ಫ್ಲೋರ್ಗೆ ಧುಮುಕಿ ಬಿದ್ದುಬಿಡ್ತಾನೆ. ಆ ಟೈಮಲ್ಲಿ ಸೀಲಿಂಗಿಗೆ ನೇತಾಕಿರುವಂಥ ಸ್ಯಾಕ್ರೆಟ್ ಟೈಮ್ ಲೈನ್ನ ಮಾನಿಟ್ರು ಕೆಳಗಡೆ ಬಿದ್ದುಬಿಡುತ್ತೆ. ಅದರಿಂದ ಆ ಫ್ಲೋರ್ ಮೇಲೆ ಒಂದು ಕ್ರ್ಯಾಕನ್ನು ಬಿಲ್ಡ್ ಆಗುತ್ತೆ. ಅದೂ ಅಲ್ಲದೆ ಅದೇ ಜಾಗದಲ್ಲಿ ಕ್ಯಾಸಿ ಫ್ಲೋರನ್ನು ಕ್ಲೀನ್ ಮಾಡ್ತಾ ಇರ್ತಾನೆ, ಅವನು ಕೂಡ ಲೋಕಿಯನ್ನು ಗುರುತಿಡಿಯೋದಿಲ್ಲ. ಮತ್ತೆ ಅದೇ ತಕ್ಷಣ ಲೋಕಿ ಗ್ಲಿಚ್ ಆಗಿಬಿಟ್ಟು ಪ್ರೆಸೆಂಟ್ ಟೈಮ್ ಲೈನ್ಗೆ ಬರ್ತಾನೆ. ಸೇಮ್ ಅದೇ ಜಾಗ, ಅದೇ ಜಾಗದಲ್ಲಿ ಕ್ಯಾಸಿಯನ್ನು ನಿಂತಿದ್ದಾನೆ. ಆದರೆ ಅವನು ಕ್ಯಾಸಿಯನ್ನು ಗುರುತಿಡಿತಾ ಇದ್ದಾನೆ. ಅದೂ ಅಲ್ಲದೆ ಆ ಫ್ಲೋರನ್ನು ಚೆಕ್ ಮಾಡಿದ್ರೆ ಆಗಾಗಿರೋ ಮಾರ್ಕು ಹಂಗೆ ಇದೆ. ಈಗ ಲೋಕಿ ಗೊತ್ತಾಗುತ್ತೆ, ಓಹೋ ನಾನು ಪಾಸ್ಟಿಗೆ ಹೋಗಿದ್ದೆ, ಈಗ ಮತ್ತೆ ಪ್ರೆಸೆಂಟಿಗೆ ಬಂದಿದ್ದೀನಿ ಅಂತಂತೇಳಿ. ಆವಾಗ ಮೋರ್ಬಿಯಸ್ ಮತ್ತು B-15 ಹಂಟರ್ ಎಲ್ಲಿದ್ದಾರೆ ಅಂತಂತ ಹೇಳ್ಬಿಟ್ಟು ಕೇಳ್ತಾನೆ. ಅವನು ಆನ್ಸರ್ ಮಾಡೋದಕ್ಕಿಂತ ಮುಂಚೆನೆ ಮತ್ತೆ ಲೋಕಿ ಗ್ಲಿಚ್ ಆಗ್ತಾನೆ. ಈ ವಿಚಾರನ ತಗೊಂಡೋಗಿ ಮೋಬಿಯಸ್ಗೆ ಕ್ಯಾಸಿ ತಿಳಿಸ್ತಾನೆ. ಅವನಿಗೂ ಇದನ್ನೆಲ್ಲ ಕೇಳಿ ಆಶ್ಚರ್ಯ ಆಗುತ್ತೆ, ಅವನು ಇಲ್ಲಿಗೆ ಹೆಂಗೆ ಬರೋದಕ್ಕೆ ಸಾಧ್ಯ ಅಂತಂತೇಳಿ. ಓಕೆ, ಇದ್ರ ಬಗ್ಗೆ ವಿಚಾರಿಸೋಣ ಅಂತಂತೇಳಿ ಮಿಸ್ ಮಿನಿಟ್ಸನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆದರೆ ಮಿಸ್ ಮಿನಿಟ್ಸ್ ಓಪನ್ ಆಗ್ತಾ ಇರೋದಿಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ X-5 ಅನ್ನೋ ಹಂಟರ್ ಬಂದುಬಿಟ್ಟು ಮೋಬಿಯಸ್ ಮತ್ತು B-15 ಅನ್ನು ಕರೀತಾರೆ. ಹೊಸ ಜಡ್ಜ್ ಮತ್ತು ಜನರಲ್ಗಳು ನಿಮ್ಮನ್ನು ವಿಚಾರಣೆ ಮಾಡೋದಕ್ಕೆ ಕರಿತಾ ಇದ್ದಾರೆ ಅಂತ. ಸರಿ ಅಂತ ಇವರಿಬ್ಬರು ಕೂಡ X-5ನ ಜೊತೆ ವಾರ್ ರೂಮ್ಗೆ ಹೋಗ್ತಾರೆ. ಅದೇ ತಕ್ಷಣ ಮತ್ತೆ ಲೋಕಿ ಅಲ್ಲಿಗೆ ಎಂಟ್ರಿ ಕೊಟ್ಬಿಡ್ತಾನೆ. ಅವರಿಬ್ಬರು ವಾರ್ ರೂಮ್ಗೆ ಹೋದ್ರು ಅಂತಂತೇಳಿ ತಿಳ್ಕೊಂಡು ಅವನು ಕೂಡ ಫಾಲೋ ಮಾಡೋದಕ್ಕಂತಂತೇಳಿ ಹೋಗ್ತಾನೆ. ಆದರೆ ಮತ್ತೆ ಗ್ಲಿಚ್ ಪ್ರಾಬ್ಲಮ್ ಆಗಿಬಿಟ್ಟು ಅವನು ಪಾಸ್ಟಲ್ಲಿರುವಂಥ ವಾರ್ ರೂಮ್ಗೆ ಹೋಗ್ತಾನೆ. ಅದರೊಳಗಡೆ ಹೋಗ್ಬಿಟ್ಟು ನೋಡಿದಾಗ ಅಲ್ಲಿ 5 ಜನ ಕ್ಯಾಂಗ್ ವೇರಿಯಂಟ್ಗಳ ಸ್ಟ್ಯಾಚ್ಯೂ ಇರುತ್ತೆ. ಈ ವಿಚಾರನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕಳೆದ ಸೀಸನ್ನಲ್ಲಿ ಈ ಹೂ ರಿಮೈನ್ಸ್ ಏನಂತ ಹೇಳಿರ್ತಾನೆ, ಟಿ ವಿಯನ್ನು ನಾನೇ ಕಟ್ಟಿ ಬಿಲ್ಡ್ ಮಾಡಿದೆ ಈ ಮಲ್ಟಿವರ್ಸಲ್ ವಾರನ್ನು ತಡೆಯೋದಿಕ್ಕೆ ಅಂತ ಹೇಳಿರ್ತಾನೆ. ಹಂಗಿದ ಮೇಲೆ ಅವನೊಬ್ಬಂದೇ ಸ್ಟ್ಯಾಚ್ಯೂ ಇರಬೇಕಲ್ವಾ? ಇಷ್ಟೇ ಅಲ್ಲ, ಈ ಎಪಿಸೋಡ್ ಶುರುವಾಗ್ತಿರುವಾಗ ಒಂದು ದೊಡ್ಡ ಕ್ಯಾಂಗ್ನ ಸ್ಟ್ಯಾಚ್ಯೂ ತೋರಿಸಿದ್ರಲ್ಲ, ಅದೇ ರೀತಿ ಬೇರೆ ಬೇರೆ ಜಾಗದಲ್ಲೂ ಕೂಡ ಮಲ್ಟಿಪಲ್ ಕ್ಯಾಂಗ್ಸ್ಗಳ ಸ್ಟ್ಯಾಚ್ಯೂನು ಕೂಡ ಅಲ್ಲಲ್ಲಿ ನಮಗೆ ಕಾಣಿಸೋದಕ್ಕೆ ಸಿಗುತ್ತೆ. ಮತ್ತು ಅವೆಲ್ಲವೂ ಕೂಡ ನೋಡೋದಕ್ಕೆ ಒಂದೇ ಥರ ಇರೋದಿಲ್ಲ. ವಾರ್ ರೂಮ್ನಲ್ಲಿರೋ 5 ಕ್ಯಾಂಗ್ನ ಸ್ಟ್ಯಾಚ್ಯೂಗಳು ಕೂಡ ನೋಡೋದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿ ಕಾಣಿಸುತ್ತೆ. ಎಸ್ಪೆಷಲಿ ಅವನು ಯೂಸ್ ಮಾಡೋವಂಥ ಆರ್ಮರ್ನಲ್ಲಿರೋ ಹೆಲ್ಮೆಟ್ಗಳ ಡಿಸೈನ್ಗಳು ಬೇರೆ ಬೇರೆ ರೀತಿ ಇರೋದನ್ನು ನಾವು ಗಮನಿಸ್ಬೋದು. ಹಾಗಾದರೆ ಇಲ್ಲಿ ಈ ಹೂ ರಿಮೈನ್ಸ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೊಂದು ಪ್ರೂಫ್ ಕೂಡ ಇದೆ. ಈ ಹೂ ರಿಮೈನ್ಸ್ ಏನಂತ ಹೇಳಿರ್ತಾನೆ, ಎಲ್ಲರೂ ಕೂಡ ಯುದ್ಧ ಮಾಡ್ತಿದ್ರು, ಆದರೆ ನಾನು ಟಿ ವಿಯನ್ನು ಕಟ್ಟಿ ಇಲ್ಲಿ ಸಿಂಗಲ್ ಸ್ಯಾಕ್ರೆ ಟೈಮ್ ಲೈನನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಸ್ಟೇಬಲ್ ಮಾಡೋದಕ್ಕೆ ಹೊರಟಿದ್ದೆ ಅಂತಂತೇಳಿ. ಆದರೆ ಲೋಕಿ ಆ ವಾರ್ ರೂಮ್ನಲ್ಲಿರೋ ಟೇಪ್ ರೆಕಾರ್ಡರನ್ನು ಆನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಈ ಹೂ ರಿಮೈನ್ಸ್ ಕೂಡ ಹಿಂದೆ ಯುದ್ಧ ಮಾಡ್ತಾ ಇದ್ದ, ಅವನಿಗೆ ರೋವನಾ ರೆನ್ಸ್ಲೇಯರು ಹೆಲ್ಪ್ ಮಾಡಿದ್ಲು ಅಂತ. ಆದರೆ ರೋವನಾಗೆ ಇದು ಯಾವುದು ಕೂಡ ನೆನಪಿರೋದಿಲ್ಲ, ಯಾಕಂದರೆ ಅವಳ ಮೆಮೊರಿನೂ ಕೂಡ ಎರೇಸ್ ಮಾಡಿದರೆ. ಓಕೆ, ಈಗ ಕತೆ ಕಡೆ ಬರೋಣ. ಇನ್ನೊಂದು ಕಡೆ ಪ್ರೆಸೆಂಟಲ್ಲಿ ಮೋಬಿಯಸ್ ಮತ್ತು B-15ನ್ನು ವಿಚಾರಣೆಗೆ ಅಂತಂತೇಳಿ ಕರೆಸಿದ್ರಲ್ಲ ಜಡ್ಜ್ ಮತ್ತು ಜನರಲ್ಗಳು, ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂತಂತೇಳಿದ್ರೆ, ಈಗ ಬ್ರ್ಯಾಂಚ್ ಔಟ್ ಆಗಿರೋಂಥ ಟೈಮ್ ಲೈನ್ಗಳು ರೆಡ್ ಲೈನನ್ನು ಕ್ರಾಸಿ ಹೋಗ್ತಿದ್ರು ಕೂಡ ನೀವು ಯಾಕೆ ಪ್ರೂನಿಂಗ್ ಮಾಡ್ದೇ ನಿಲ್ಲಿಸ್ಬಿಟ್ಟಿದ್ದೀರಾ ಕೆಲಸನೆಲ್ಲ ಅಂತಂತೇಳಿ. ಆವಾಗ ಇವರಿಬ್ಬರು ಕಂಪ್ಲೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮ್ಮನ್ನೆಲ್ಲ ಹಿಂಗೆ ಬಕ್ರ ಮಾಡಿ ನಮ್ಮ ನೆನಪುಗಳನ್ನೆಲ್ಲ ಅರೇಂಜ್ ಮಾಡಿ ಇದರೊಳಗಡೆ ನಮ್ಮನ್ನು ಬರೀ ಕೆಲಸಗಾರರನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನಾವೇನಾದರೂ ಪ್ರೂನಿಂಗನ್ನು ಮಾಡಿದರೆ ಇನ್ಫಿನಿಟಿ ಟೈಮ್ ಲೈನ್ಸ್ಗಳಲ್ಲಿ ಇರುವಂತಹ ಲೈಫ್ಸ್ಗಳೆಲ್ಲ ಸಾಯಿಸ್ದಂಗೆ ಆಗುತ್ತೆ, ನಾವು ಆ ಥರ ಮಾಡೋದು ತಪ್ಪು ಅಂತಂತ. ಅಷ್ಟೇ ಅಲ್ಲ, ಬ್ರಾಂಚ್ ಔಟ್ ಆಗಿರುವಂಥ ಟೈಮ್ ಲೈನು ರೆಡ್ ಲೈನನ್ನು ಕ್ರಾಸ್ ಮಾಡಿದ್ರೆ ಏನೋ ಆಗಬಾರ್ದಾಗತ್ತೆ ಅಂತಂತೇಳ್ಬಿಟ್ಟು ನಮಗೆ ಎದುರಿಸ್ತಾ ಇದ್ರಲ್ಲ, ಈಗೇನೂ ಆಗಿರುವಲ್ಲ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಅಂತಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ಜನರಲ್ ಆಗಿರುವಂಥ ಡಾಕ್ಸ್ ಅವರು ಒಪ್ಕೊಳ್ಳೋದಿಲ್ಲ, ಜಡ್ಜ್ ಆಗಿರುವಂಥ ಗ್ಯಾಂಬಲ್ ಅವರು ಒಪ್ಕೊಳ್ತಾರೆ. ಇದರಿಂದ ಪ್ರೂನಿಂಗನ್ನು ಮಾಡೋದನ್ನೆಲ್ಲ ನಿಲ್ಲಿಸಿ ಅಂತಂತೇಳ್ಬಿಟ್ಟು ಆರ್ಡ್ರನ್ನು ಪಾಸ್ ಮಾಡ್ತಾರೆ. ಆದರೆ ಅದೇ ಟೈಮ್ಗೆ ಲೋಕಿ ಟೈಮ್ ಸ್ಲಿಪ್ ಆಗಿ ಆ ಜಾಗಕ್ಕೆ ಬಂದುಬಿಡ್ತಾನೆ. ಅವರೆಲ್ಲರಿಗೂ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಇಲ್ಲ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ,
ಈ ಟೈಮ್ ಹಿಂದೆ ಇರುವಂಥ ರಾಕ್ಷಸ ಅಂದರೆ ಈ ಹೂರಿಮೆನ್ ಕ್ಯಾಂಗ್, ಅವನು ಈಗ ಬೇರೆ ಬೇರೆ ವೇರಿಯಂಟ್ಗಳಾಗಿ ಬರ್ತಾ ಇದ್ದಾನೆ. ಈಗ ಮತ್ತೆ ಮಲ್ಟಿವರ್ಸಲ್ ವಾರು ಶುರುವಾಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಕೂಡ ಎಚ್ಚರ ಮಾಡ್ತಾನೆ. ಆವಾಗ ಮೋಬಿಯಸ್ಗೂ ಮತ್ತು B-15 ಕೂಡ ಮತ್ತೆ ಡೌಟ್ ಹೊಡೆಯುತ್ತೆ, ಇದೇ ನೀವು ನಿಂಗಂತಿದ್ದಾನಲ್ಲ ಅಂತಂತೇಳಿ. ಆದರೆ ಯಾವಾಗ X5 ಕೈನಲ್ಲಿದ್ದಂತಹ ಪ್ರೂನಿಂಗ್ ಸ್ಟಿಕ್ಕನ್ನು ತೊಗೊಂಡ್ಬಿಟ್ಟು ಅಲ್ಲಿರೋ ಗೋಡೆನ ಪ್ರೂನ್ ಮಾಡಿಬಿಟ್ಟು ಬಿಹೈಂಡಲ್ಲಿರೋ ಕ್ಯಾಂಗ್ನ ಸ್ಟ್ಯಾಚುಗಳನ್ನೆಲ್ಲ ಅವ್ರಿಗೆ ತೋರಿಸ್ತಾನೋ, ಆವಾಗ ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ. ಅಲ್ಲಿ ತನಕ ಇದು ಯಾವುದನ್ನು ಕೂಡ ನಂಬದೇ ಇರುವಂಥ ಜನರಲ್ ಡಾಕ್ಸ್ ಈಗ ನಂಬೋದಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ಪ್ರಾಬ್ಲಮ್ ಪ್ರಾಬ್ಲಮ್ಮೇ ಅಲ್ವಾ, ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು ಸೆಲ್ವಿ, ಅವಳನ್ನು ಮೊದಲು ಹುಡುಕಿ ಅಂತ ಹೇಳ್ಬಿಟ್ಟು ಜನರಲ್ ಜಾಡ್ ತಿಳಿಸ್ತಾಳೆ. ಜನರಲ್ ಜಾಡ್ ಸಾರಿ, ಅವನೇ ಆಗ್ಬರು ಇಲ್ಲಿಗೆ ಬಂದ ಜನರಲ್ ಡಾಕ್ಸ್. ಓಕೆ, ಅವರು X5 ತಿಳಿಸ್ತಾರೆ. ಓಕೆ, ನಂತರ ಲೋಕಿ ಮತ್ತು ಮಾಬಿಯಸ್ ಅಲ್ಲಿಂದ ಆಚೆ ಬಂದುಬಿಟ್ಟು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತಂತೇಳಿದ್ರೆ ಇದ್ರ ಬಗ್ಗೆ ನಮಗೆ ಮಿಸ್ ಮಿನ್ಸ್ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತಂತೇಳಿ ವಿಚಾರಿಸೋದಕ್ಕಂತೇಳಿ ಮೋಬಿಯಸ್ ಟ್ರೈ ಮಾಡ್ತಾನೆ. ಆದರೆ ಲೋಕಿ ಅವನನ್ನು ತಡಿತಾನೆ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡೋ ಮಾರೆ, ಮೊದಲೇ ಆ ಮಿಸ್ ಮಿನಿಟ್ಸು ಆ ಹ್ಯೂಮನ್ಸ್ನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಇಲ್ಲಿ ಲೋಕಿ ಪದೇ ಪದೇ ಆ ಥರ ಟೈಮ್ ಸ್ಲ್ಯಾಪ್ ಆಗ್ತಿರೋದನ್ನು ಮೋಬಿಯಸ್ ಕೂಡ ನೋಡೋದಕ್ಕೆ ಆಗ್ತಾ ಇರೋದಿಲ್ಲ. ಹಂಗಾಗಿ ಮೊದಲು ಈ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ತೊಗೊಳ್ಬೇಕು ಅಂತಂತೇಳಿ ರಿಪೇರ್ ಆ್ಯಂಡ್ ಅಡ್ವಾನ್ಸ್ ಡಿಪಾರ್ಟ್ಮೆಂಟ್ಗೆ ಅವನನ್ನು ಕರ್ಕೊಂಬರ್ತಾನೆ, ಅಂದರೆ OB ಹತ್ರ ಕರ್ಕೊಂಬರ್ತಾನೆ. ಇವನು ಈ ಡಿಪಾರ್ಟ್ಮೆಂಟ್ಗೆ ಸಿಂಗಲ್ ಸುಲ್ತಾನ ಇದ್ದಂಗೆ, ಇವನೊಬ್ಬನೇ ಕೆಲಸ ಮಾಡ್ತಾ ಇರ್ತಾನೆ ಅದು ಬಿಡುವಿಲ್ಲದೆ. ಇವನು ಎಲ್ಲವನ್ನು ಕೂಡ ರಿಪೇರಿ ಮಾಡಿ ಮಾಡಿ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಇಡ್ತಾ ಇರ್ತಾನೆ. ಆ ಬಾಕ್ಸನ್ನು ನಾನು ಕ್ಲೋಸಪ್ ಆಗಿ ಅಬ್ಸರ್ವ್ ಮಾಡಿದೆ, ಅದೇನು ಅಂತಂತೇಳಿ ನೀವೇ ನೋಡಿ. ಇವನೇನು ಗುರುವೆ, ಬಾಳೆಹಣ್ಣನ್ನು ರಿಪೇರಿ ಮಾಡ್ತಾನೆ, ಇಷ್ಟು ದಿನ ಎಲ್ಲದ್ದೇ ಗುರುವೆ ನೀನು, ಮುಂಚೆನೇ ನಮ್ಮ ದೊಡ್ಡಣ್ಣಗಾರ ಸಿಕ್ಕಿದ್ದಿದ್ರೆ ಧೀರೇಂದ್ರ ಗೋಪಾಲ್ ಕೈಲಿ ಬೈಸ್ಕೊಳ್ಳೋದಾದರೂ ತಪ್ಪಿತ್ತು. ಇದನ್ ಯಾವ್ದ್ರಾಗ ಮಾಡ್ತಾರೆ, ಬಾಳೆಹಣ್ಣು ಯಾವ್ದ್ರಾಗ ಮಾಡ್ತಾರೆ ಅಂತ ಗೊತ್ತಿಲ್ಲದ ಮ್ಯಾಕೆ ನೀನ್ ಅದ್ ಹೆಂಗ್ಲ ಬಟ್ಟ ಅದೆ ನೀನ್ ಹೇಳ್ ಬಿಂಡ್ರಿ, ಆದ್ರೆ ನಾನ್ 14 ಬಿಂಡ್ರಿ. ಓಕೆ ಓಕೆ, ಈ ಸೀನಲ್ಲಿ ಇನ್ನೂ ಕೂಡ ಮಜಾ ಇದೆ. ಅದು ಏನಪ್ಪ ಅಂತಂತ ಹೇಳಿದ್ರೆ, ಇವನು ಗ್ಲಿಚ್ ಆಗ್ತಿರೋ ಪ್ರಾಬ್ಲಮನ್ನು ಹೋಬಿ ಮುಂದೆ ಹೇಳಿದಾಗ ಅವನು ಇದನ್ನು ಟೈಮ್ ಸ್ಲಿಪ್ಪಿಂಗ್ ಅಂತ ಹೇಳಿ ಹೇಳ್ತಾನೆ. ಅದೇ ಕೂಡಲೇ ಲೋಕಿ ಟೈಮ್ ಸ್ಲಿಪ್ ಆಗಿಬಿಟ್ಟು ಫಾಸ್ಟ್ಗೆ ಹೋಗ್ತಾನೆ. ಅಲ್ಲಿರುವಂಥ OBಯನ್ನು ಮೀಟಾಗಿ ಈ ಟೈಮ್ ಸ್ಲಿಪ್ಪಿಂಗಿಗೆ ಸೊಲ್ಯೂಷನ್ ಏನು ಅಂತಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಅಲ್ಲಿ ಅವನೇನೇನೆಲ್ಲ ಲೋಕಿಗೆ ಹೇಳ್ತಾ ಇರ್ತಾನೋ ಅದೆಲ್ಲ ಅಪ್ಡೇಟ್ ಆಗಿಬಿಟ್ಟು ಪ್ರೆಸೆಂಟಲ್ಲಿರುವಂಥ OB ಮೋಬಿಯಸ್ ಹತ್ರ ಮಾತಾಡ್ತಾ ಇರ್ತಾನೆ. ಈ ಟೈಮಲ್ಲಿ ನಮಗೆ ತುಂಬ ವಿಚಾರ ಗೊತ್ತಾಗುತ್ತೆ, ಅದು ಏನಪ್ಪ ಅಂತಂತೇಳಿದ್ರೆ OB ವೆರಿ ಲಾಸ್ಟ್ ಟೈಮ್ ನೋಡಿರುವಂಥ ವ್ಯಕ್ತಿ ಅಂತಂತೇಳಿದ್ರೆ ಅದು ಮೋಬಿಯಸ್ಸೇ, ಅದು 400 ಹಿಂದೆ. ಅಂದರೆ ಅದಕ್ಕೂ ಮುಂಚೆನೇ ಲೋಕಿಯನ್ನು ಅವನು ಮೀಟ್ ಆಗಿರ್ತಾನೆ ಅಂತಂತೇಳಿದ್ರೆ ಈಗ ಲೋಕಿ ಟೈಮ್ ಸ್ಲಿಪ್ ಆಗಿರೋದು 400 ಹಿಂದಕ್ಕೆ, ಮತ್ತು ಮೋಬಿಯಸ್ ಬಂದು OBನ ಮೀಟ್ ಆಗಿರೋದು ಇದ್ಯಾವುದನ್ನು ಕೂಡ ಮೋಬಿಯಸ್ಗೆ ನೆನಪಿರೋದೇ ಇಲ್ಲ. ಅವನ ಮೆಮೊರಿನ ಎರೇಸ್ ಮಾಡಾಕಿರ್ತಾರಲ್ಲ, ಹಂಗಾಗಿ ಅವನ ನೆನಪನ್ನೆಲ್ಲ ಕಳ್ಕೊಂಡಿರ್ತಾನೆ ಅಂತ ಅನಿಸುತ್ತೆ. ಇನ್ನು ಲೋಕಿಯನ್ನು ಈ ಟೈಮ್ ಸ್ಲಿಪ್ಪಿಂಗಿಂದ ಕಾಪಾಡೋದಕ್ಕೆ ಅವರೊಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಅದೇನಪ್ಪ ಅಂತಂತೇಳಿದ್ರೆ, ಈಗ ಲೋಕಿ ಟೈಮ್ ಸ್ಟ್ರೋಮ್ ಒಳಗಡೆ ಸಿಗಾಕೊಂಡಿದ್ದಾನೆ. ಈ ಟೈಮ್ ಸ್ಟ್ರೋಮ್ ಅಂದರೆ ಯಾವ ರೀತಿ ಅಂತಂತೇಳಿದ್ರೆ, ಒಂದು ರೀತಿ ಈ ಸುನಾಮಿ ಬರುವಾಗ ಅದರ ಜೊತೆ ಅಸಂಖ್ಯಾತ ಮೋಡಗಳು ತೇಲ್ಕೊಂಡು ಬರ್ತಾವಲ್ಲ, ಅದೇ ರೀತಿ ಟೈಮ್ ಸ್ಟ್ರೋಮ್ ಅನ್ನೋದು ಬಿರುಗಾಳಿ ಥರ ಬೀಸ್ತಾ ಇರುತ್ತೆ. ಅದರೊಳಗಡೆ ಒನ್ ಆಫ್ ದಿ ಪಾರ್ಟ್ ನಮ್ಮ ಲೋಕಿ ಕೂಡ ಅವನು ಅದರೊಳಗಡೆ ಕೊಚ್ಕೊಂಡು ಯಾವ ಟೈಮಿಗೆ ಬೇಕಂದರೆ ಆ ಟೈಮ್ಗೆ ಜಂಪ್ ಆಗ್ತಾ ಇರ್ತಾನೆ, ಹಂಗಾಗೇ ಟೈಮ್ ಸ್ಲಿಪ್ ಆಗ್ತಾ ಇರುತ್ತೆ. ಅವ್ರ ಹತ್ರ ಒಂದು ಡಿವೈಸ್ ಇರುತ್ತೆ, ಅದೇನಪ್ಪ ಅಂತಂತೇಳಿದ್ರೆ ಟೆಂಪೋರಲ್ ಓರಾ ಎಕ್ಸ್ಟ್ರಾಕ್ಟರ್ ಅಂತಂತೇಳಿ. ಆ ಒಂದು ಡಿವೈಸನ್ನು ತೊಗೊಂಡೋಗಿ ಟೆಂಪೋರಲ್ ಲೂಮ್ ಒಳಗಡೆ ಅದನ್ನು ಫಿಕ್ಸ್ ಮಾಡಿ ಅದರಿಂದ ಆ ಲೋಕಿಯನ್ನು ವಾಪಸ್ಸು ಪ್ರೆಸೆಂಟ್ ಟೈಮ್ ಲೈನ್ಗೆ ಕರ್ಕೊಂಬರ್ಬೋದು. ಇದರಿಂದ ಅವನಿಗೆ ಆಗ್ತಿರುವಂಥ ಟೈಮ್ ಸ್ಲಿಪ್ಪಿಂಗ್ ಪ್ರಾಬ್ಲಮ್ಮು ಸರಿ ಹೋಗುತ್ತೆ. ಆದರೆ ಇದು ಅಷ್ಟೇ ಕಷ್ಟ ಇರುತ್ತೆ, ಯಾಕಂದರೆ ಟೆಂಪೋರಲ್ ಲೂಮ್ ಒಳಗಡೆ ಸಾಮಾನ್ಯ ಮನುಷ್ಯರು ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಟೆಂಪೋರಲ್ ಎನರ್ಜಿ ಅನ್ನೋದು ಒಂದು ರೇಡಿಯೇಷನ್ ರೀತಿ ಬೀಸ್ತಾ ಇರುತ್ತೆ. ಅದು ಮನುಷ್ಯನ ದೇಹಕ್ಕೆ ಟೆಚ್ಚಾದರೆ ಅವನ ಚರ್ಮ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ, ಇದರಿಂದ ಅವನು ಸಾಯುವಂಥ ಹಂತಕ್ಕೆ ಹೋಗ್ಬೋದು ಅಥವಾ ಸತ್ತೇ ಹೋಗ್ಬೋದು. ಹಂಗಾಗಿ ಅವರು ಸ್ಪೇಸ್ ಸೂಟನ್ನು ಹಾಕ್ಕೊಂಡ್ಬಿಟ್ಟೇ ಹೋಗ್ಬೋದು, ಅದು ಕೂಡ ಟೆಂಪ್ರವರಿಯಾಗೇ ವರ್ಕ್ ಆಗುತ್ತೆ. ಈ ಕೆಲಸನ ಮೋಬಿಯಸ್ ಮಾಡಬೇಕಾಗಿರುತ್ತೆ. ಇನ್ನು ಲೋಕಿ ಕೆಲಸ ಏನಪ್ಪ ಅಂತಂತೇಳಿದ್ರೆ, ಅವನ ಹತ್ರ ಒಂದು ಸ್ಟಾಪ್ ವಾಚ್ ಥರದ್ದು ಡಿವೈಸನ್ನು ಕೊಟ್ಟಿರ್ತಾನೆ. ಯಾವಾಗ ಮೋಬಿಯಸ್ ಆ ಟೆಂಪರಲ್ ಓರ ಎಕ್ಸ್ಟ್ರಾಕ್ಟರ್ನ ಆನ್ ಮಾಡ್ತಾನೋ ಅವಾಗ ಇವನ್ ಸ್ಟಾಪ್ ವಾಚ್ನಲ್ಲಿ ಗ್ರೀನ್ ಕಲರ್ ಲೈಟು ಆನ್ ಆಗುತ್ತೆ. ಆನ್ ಆಗಿದ್ದು ಕೆಲವು ಸೆಕೆಂಡ್ಸ್ಗಳು ಮಾತ್ರ, ಅದು ಆನಲ್ಲೇ ಇರುತ್ತೆ. ಅಷ್ಟರ ಒಳಗಡೆ ಅವನು ಸ್ವತಃ ಅವನನ್ನೇ ಅವನು ಪ್ರೂನ್ ಮಾಡ್ಕೋಬೇಕು. ಹಂಗಾದರೆ ಮಾತ್ರ ಅವನನ್ನ ಟೈಮ್ ಸ್ಲಿಪ್ಪಿಂದ ಕಾಪಾಡಿಬಿಟ್ಟು ಪ್ರೆಸೆಂಟ್ ಟೈಮ್ ಲೈನ್ಗೆ ಕರ್ಕೊಂಬರೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಅಪ್ಪಿತಪ್ಪಿ ಯಾಮಾರಿದ್ರೂ ಹಾಲು ತುಪ್ಪಾನೆ, ಬದುಕಿದರೆ ಭಾಗ್ಯ, ಇಲ್ಲಾಂದರೆ ಭಾವಪೂರ್ವ ಶ್ರದ್ಧಾಂಜಲಿ. ಈ ಥರ ಇರುತ್ತೆ ಈ ಟಾಸ್ಕು.
ಓಕೆ, ಇದನ್ನೆಲ್ಲ ಕೇಳಾದ್ಮೇಲೆ ಮೋಬಿಯಸ್ ದಂಗಾಗೋಗ್ಬಿಡ್ತಾನೆ. ನಾನು ನನ್ನ ಸ್ಕಿನ್ನನ್ನು ಕಳ್ಕೊಳ್ಬೇಕಾಗತ್ತಲ್ಲಪ್ಪ ಅಂತಂತೇಳ್ಬಿಟ್ಟು ಅವನಿಗೆ ಯೋಚನೆ ಆಗಿರುತ್ತೆ. ಅದೇ ಟೈಮಲ್ಲಿ ಅವನೊಂದು ಕಂಪ್ಯೂಟರ್ ಮೇಲೆ ಸ್ಕಿನ್ ಅಂತಂತೇಳ್ಬಿಟ್ಟು ಬರೆದ್ಬಿಟ್ಟು ಒಂದು ಮಾರ್ಕನ್ನು ಮಾಡಿರ್ತಾನೆ. ಅಷ್ಟೊತ್ತಿಗೆ ಲೋಕಿನೂ ಕೂಡ ಪ್ರೂನಿಂಗ್ ಸ್ಟಿಕ್ ತೊಗೊಂಡ್ಬಿಟ್ಟು ರೆಡಿಯಾಗಿರ್ತಾನೆ. ಆದರೆ ಅವನಿಗೆ ಆವಾಗಲೇ ಟೈಮ್ ಸ್ಲಿಪ್ಪಿಂಗ್ ಆಗೋಗ್ಬಿಡುತ್ತೆ. ಆವಾಗ ಅವನು ಆ ಪ್ರೂನಿಂಗ್ ಸ್ಟಿಕ್ಕನ್ನು ಅಲ್ಲೇ ಬಿಟ್ಬಿಟ್ಟು ಟೈಮ್ ಸ್ಲಿಪ್ ಆಗೋಗ್ಬಿಡ್ತಾನೆ. ಅದು ಕೂಡ ಫ್ಯೂಚರ್ಗೆ, ಎಚ್ ಕೆ ಹೊತ್ತೇನಲ್ಲ, ಒಂದು ಸ್ವಲ್ಪ ಫ್ಯೂ ಮಿನಿಟ್ಸ್ವರೆಗೆ. ಆದರೆ ಅಲ್ಲಿ ಮೋಬಿಯಸ್ ಆಗಿರ್ಬೋದು ಅಥವಾ ಓಬಿ ಆಗಿರ್ಬೋದು ಇರೋದಿಲ್ಲ, ಅವನು ಮಾಡಿಬಿಟ್ರು ಅಂತ ಆ ಮಾರ್ಕ್ ಮಾತ್ರ ಅಲ್ಲಿ ಇರುತ್ತೆ. ಅಷ್ಟೊತ್ತಿಗೆ ಆ ಟೆಂಪೊರಲ್ ಲೂಮ್ನ ಡೋರ್ಸ್ಗಳು ಕೂಡ ಕ್ಲೋಸ್ ಆಗೋಗ್ಬಿಟ್ಟಿರ್ತವೆ. ಓಕೆ, ಇಲ್ಲೆಲ್ಲ ಕೆಲಸ ಇವರು ಮಾಡಿ ಮುಗಿಸಿದ್ದಾರೆ, ಇನ್ನೇನಿದ್ರೂ ನನ್ನ ಕೆಲಸ ನಾನು ಪ್ರೂನಿಂಗ್ ಮಾಡ್ಕೊಳ್ಳೋದು ಅಂತಂತೇಳ್ಬಿಟ್ಟು ಅವನು ಪ್ರೂನಿಂಗ್ ಸ್ಟಿಕ್ಕನ್ನು ಅಲ್ಲಿ ಹುಡುಕಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಓಬಿ ಮತ್ತು ಮೋಬಿಯಸ್ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರೋ ಪ್ರಕಾರನೇ ಆ ಸ್ಪೇಸ್ ಸೂಟನ್ನು ಹಾಕ್ಕೊಂಡ್ಬಿಟ್ಟು ಆ ಟೆಂಪೊರಲ್ ಒರ ಎಕ್ಸ್ಟ್ರಾಕ್ಟರನ್ನು ತೊಗೊಂಡೋಗಿ ಟೆಂಪೊರಲ್ ಲೂಮ್ ಒಳಗಡೆ ಫಿಕ್ಸ್ ಮಾಡಿಬಿಟ್ಟು ಆನ್ ಮಾಡ್ತಾರೆ. ಈಗ ಲೋಕಿಗೆ ಎಚ್ ಕೆ ಸಮಯ ಇಲ್ಲ, ಅವನ ಸ್ಟಾಪ್ ವಾಚ್ನಲ್ಲಿ ಆಗಲೇ ಗ್ರೀನ್ ಲೈಟು ಆನ್ ಆಗೋಗುತ್ತೆ. ಆದರೆ ಅವನಿಗೆ ಆ ಪ್ರೂನಿಂಗ್ ಸ್ಟಿಕ್ಕೇ ಸಿಕ್ಕಿರೋದಿಲ್ಲ. ಆದರೆ ಅವನ ಹತ್ರದಲ್ಲೇ ಯಾವುದೋ ಒಂದು ಟೆಲಿಫೋನು ರಿಂಗ್ ಆಗ್ತಿರೋ ಥರ ಕೇಳಿಸುತ್ತೆ. ಅವನು ಹತ್ರ ಹೋಗ್ಬಿಟ್ಟು ನೋಡೋಣ ಅಂತಂತಂದರೆ ಅಲ್ಲೇ ಲಿಫ್ಟ್ ಇರುತ್ತೆ, ಲಿಫ್ಟ್ ಡೋರನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆಚೆ ಬರೋದಕ್ಕೆ ಸೆಲ್ವಿ ಟ್ರೈ ಮಾಡ್ತಾ ಇರ್ತಾಳೆ. ಅಲ್ಲಿ ಲೋಕಿಗೆ ಗೊತ್ತಾಗುತ್ತೆ ಸೆಲ್ವಿ ಈಗ ಏನೋ ಪ್ರಾಬ್ಲಮ್ನಲ್ಲಿದ್ದಾಳೆ, ನಾನು ಈಗ ಅವಳನ್ನು ಕಾಪಾಡಬೇಕು ಅಂತ. ಅವನವಳಿಗೆ ಹೆಲ್ಪ್ ಮಾಡಬೇಕು ಅನ್ನೋಷ್ಟು ಒಳಗಡೆ ಹಿಂದಗಡೆಯಿಂದ ಯಾರೋ ಬಂದುಬಿಟ್ಟು ಅವನನ್ನು ಪ್ರೂನ್ ಮಾಡಾಕ್ತಾರೆ. ಆವಾಗ ಇವ್ರ ಪ್ಲ್ಯಾನ್ ಪ್ರಕಾರನೇ ಲೋಕಿ ಟೆಂಪೊರಲ್ ಲೂಮ್ನಿಂದ ಆಚೆ ಬಂದುಬಿಟ್ಟು ಬಿದ್ದುಬಿಡ್ತಾನೆ. ಆವಾಗ ಮೋಬಿಯಸ್ ಮತ್ತು ಲೋಕಿ ಇಬ್ಬರು ಕೂಡ ಸೇಫ್ ಆಗ. ಹಾಂ, ಹಾಗೆ ಇನ್ನೊಂದು ವಿಚಾರ, ಈ ಟೆಂಪೊರಲ್ ಓರ ಎಕ್ಸ್ಟ್ರಾಕ್ಟರ್ ಬಗ್ಗೆ ಆಗಿರ್ಬೋದು ಅಥವಾ ಈ ಟೆಂಪೊರಲ್ ಲೂಮ್ ಬಗ್ಗೆ ಆಗಿರ್ಬೋದು ಇದನ್ನೆಲ್ಲ ಆಲ್ರೆಡಿ ವಿಕ್ಟರ್ ಟೈಮ್ಲಿ ಮುಂಚೆನೇ ಕಂಡುಹಿಡಿದಿರ್ತಾನೆ. ಅದನ್ನು ನಮಗೆ ಕ್ವಾಂಟಮೇನಿಯಾ ಸಿನಿಮಾದ ಎಂಡ್ ಕ್ರೆಡಿಟ್ ಸೀನಲ್ಲಿ ತೋರಿಸಿದ್ರು. ಅದು ಕೂಡ ಇದೇ ಲೋಕಿ ಸೀಸನ್ನ ಒಂದು ಕ್ಲಿಪ್ ಆಗಿರುತ್ತೆ. ಮುಂದೆ ಫ್ಯೂಚರ್ನಲ್ಲಿ ವಿಕ್ಟರ್ ಟೈಮ್ಲಿ ಕಂಡುಹಿಡಿದಿರುವಂಥ ಟೆಂಪೊರಲ್ ಮಾರ್ವೆಲ್ಸ್ ಅನ್ನೋ ಒಂದು ಮಿಷಿನ್ನ ಕೆಲವು ಪಾರ್ಟ್ಸ್ಗಳನ್ನು ಅಲ್ಲಿ ತೋರಿಸ್ತಾ ಇರ್ತಾನೆ. ಮೋಸ್ಟ್ಲಿ ಇಲ್ಲಿ ಇವರು ಯೂಸ್ ಮಾಡಿರೋವಂಥ ಟೆಂಪೊರಲ್ ಓರ ಎಕ್ಸ್ಟ್ರಾಕ್ಟರ್ ಅನ್ನೋದು ಆ ಮಿಷಿನ್ನ ಒಂದು ಪಾರ್ಟ್ ಆಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಇದನ್ನು ನಾನು ಟ್ರೈಲರ್ನ ಬ್ರೇಕ್ ಡೌನ್ ಮಾಡುವಾಗ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಓಕೆ, ಇನ್ನೂ ಕತೆ ಕಡೆ ಬರೋದಾದರೆ ನೀವಿನ್ನ ಕೇಳ್ಬೋದು, ಲೋಕಿ ಈಗ ಟೈಮ್ ಸ್ಲಿಪ್ಪಿಂಗ್ ಸಮಸ್ಯೆ ಸರಿ ಹೋಯ್ತಾ, ಇನ್ನೂ ಅವನಿಗೆ ಟೈಮ್ ಸ್ಲಿಪ್ಪಿಂಗ್ ಸಮಸ್ಯೆ ಬರೋದೇ ಇಲ್ವಾ ಅಂತಂತೇಳಿ. ಹಂಗಂತ ನಾನು ಖಚಿತವಾಗಿ ಹೇಳೋದಕ್ಕಾಗ್ತಿಲ್ಲ. ಯಾಕೆಂತಂತೇಳಿದ್ರೆ ಟ್ರೈಲರ್ನಲ್ಲಿ ನೋಡಿರೋ ಪ್ರಕಾರ ಇನ್ನೂ ಕೆಲವು ಪ್ಲೇಸ್ಗಳಲ್ಲಿ ಲೋಕಿ ಟೈಮ್ ಸ್ಲಿಪ್ಪಿಂಗ್ ಆಗ್ತಿರೋದನ್ನು ನಾವು ಗಮನಿಸಿದ್ದೀವಿ. ಎಕ್ಸಾಂಪಲ್ಸ್, ಜೆಟ್ಸ್ಕಿಗಳನ್ನು ಮಾರಾಟ ಮಾಡ್ತಿರುವಂಥ ಪಿರಾನಾ ಪವರ್ ಸ್ಪೋರ್ಟ್ಸ್ ಅನ್ನೋ ಒಂದು ಆಟೋಮೊಬೈಲ್ ಶಾಪ್ನ ಮುಂದೆ, ಮತ್ತು ಇನ್ನೊಂದೆಲ್ಲಪ್ಪ ಅಂತಂತೇಳಿದ್ರೆ ಖುದ್ದು ಲೋಕಿಯನ್ನು ಲೋಕಿನೇ ಮೀಟ್ ಆಗುವಂತಹ ಒಂದು ಸಿಚುವೇಷನ್ನಲ್ಲಿ ಈ ಎರಡೂ ಟೈಮ್ ಸ್ಲಿಪ್ಪಿಂಗ್ ಸೀನ್ಗಳು ಈ ಎಪಿಸೋಡ್ನಲ್ಲಿ ಮಿಸ್ ಆಗಿದೆ. ಹಂಗಾಗಿ ಇವನಿಗೆ ಈ ಟೈಮ್ ಸ್ಲಿಪ್ಪಿಂಗ್ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಸರಿ ಹೋಗಿಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನು ಕತೆ ಕಡೆ ಬರೋದಾದರೆ ಜನರಲ್ ಡಾಕ್ಸ್ ಅವ್ರ ಟೀಮನ್ನೆಲ್ಲ ಕರ್ಕೊಂಬಿಟ್ಟು ಸೆಲ್ವಿಯನ್ನು ಹಿಡಿಯೋದಿಕ್ಕಂತೇಳಿ ಹೊರಟಿರ್ತಾಳೆ. ಅದನ್ನು ಅಂಡರ್ B15 ಅಬ್ಸರ್ವ್ ಕೂಡ ಮಾಡ್ತಾಳೆ. ಇನ್ನೊಂದು ಕಡೆ ಲೋಕಿ ಮತ್ತು ಮೋಬಿಯಸ್ ಇವರಿಬ್ಬರೂ ಕೂಡ ಸೆಲ್ವಿಯನ್ನು ಕಾಪಾಡಬೇಕು ಅಂತಂತೇಳಿ ರೆಡಿ ಆಗ್ತಿದ್ದಾರೆ. ಮುಂದೆ ಏನಾಗುತ್ತೆ ಮುಂದಿನ ಎಪಿಸೋಡ್ನಲ್ಲೇ ನೋಡಬೇಕು. ಆದರೆ ಕೊನೆಯದಾಗಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನನ್ನು ಇಟ್ಟಿದ್ದಾರೆ, ಅದು ಬ್ರಾಂಚ್ ಡೇ ಟೈಮ್ಲೇನು. ಅದು 1982 ಇಸ್ವಿನಲ್ಲಿ ಲೋಕಿ ಒಂದು ಜಾಗಕ್ಕೆ ಬರ್ತಾಳೆ. ಅದು ಯಾವುದಪ್ಪ ಅಂತಂತೇಳಿದ್ರೆ ಓಕ್ಲಹೋಮ್ನಲ್ಲಿರುವಂಥ ಬ್ರಾಕ್ಸ್ಟನ್ ಅನ್ನೋ ಒಂದು ಸಿಟಿ. ಆ ಸಿಟಿನಲ್ಲಿ ಮ್ಯಾಕ್ಡೊನಾಲ್ಡ್ ಒಂದು ಫ್ರಾಂಚೈಸಿಗೆ ಬಂದುಬಿಟ್ಟು ಅಲ್ಲಿರೋ ಎಲ್ಲ ಫುಡ್ಡನ್ನು ಕೂಡ ಆರ್ಡ್ರ್ ಮಾಡಿಬಿಡ್ತಾಳೆ. ಮೇ ಬಿ ಅವಳು ಅಲ್ಲೇ ಕೆಲಸ ಮಾಡ್ತಿರೋದು ನೋಡಿದ್ರೆ ಅವಳ ಹತ್ರ ಕಾಸಿರಲಿಲ್ಲ ಅಂತ ಕಾಣಿಸುತ್ತೆ. ಬಿಟ್ಟಿಯಾಗಿ ಮುಂದಕ್ಕೆ ಆ ಫ್ರಾಂಚೈಸಿನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಂತ ಅನಿಸುತ್ತೆ. ಇದಿಷ್ಟು ಈ ಎಪಿಸೋಡ್ನ ಕತೆ. ಮುಂದೆ ಏನಾಗುತ್ತೆ ಅಂತಂತೇಳ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ ಬಂದಾದಮೇಲೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇವುಗಳನ್ನೆಲ್ಲ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಲೇಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.